वाहिनी विजय कर्नाटक प्रजावाणि विजयवाणी संपादक भेटी कर्नाटक राज्य कार्यकर्त पत्रकर्त संघ राजाध्यक्षर शिवानंद तगड़ूर महादासोहि पीठाधिपति पूज्य डॉक्टर शरणबसप्प अप्पा भेटी आशीर्वाद स्वीकार ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಲಬುರಗಿ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿರುವ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನಕ್ಕೆ ಇಂದು ಕನ್ನಡಪ್ರಭ ಸುವರ್ಣ ವಾಹಿನಿ ವಿಜಯ ಕರ್ನಾಟಕ ವಿಜಯವಾಣಿ ಪ್ರಜಾವಾಣಿ ಸೇರಿದಂತೆ ಇತರೆ ಪ್ರಮುಖ ಪತ್ರಿಕೆಗಳ ಸಂಪಾದಕರು ಭೇಟಿ ನೀಡಿ ಅಲ್ಪ ಉಪಹಾರವನ್ನು ಸೇವಿಸಿದರು. ಕಲಬುರಗಿ ಮಹಾನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯ ಆವರಣದಲ್ಲಿರುವ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ಪತ್ರಿಕಾ ಭವನಕ್ಕೆ ಇಂದು ಕನ್ನಡಪ್ರಭ ಸುವರ್ಣ ವಾಹಿನಿಯ ಸಂಪಾದಕರಾದ ರವಿ ಹೆಗಡೆ, ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾದ ಹರಿಪ್ರಕಾಶ ಕೋಣಿನಮನೆ, ಪ್ರಜಾವಾಣಿ ಪತ್ರಿಕೆಯ ಸಂಪಾದಕರಾದ ರವೀಂದ್ರ ಭಟ್, ವಿಜಯವಾಣಿ ಪತ್ರಿಕೆಯ ಸಂಪಾದಕರಾದ ಕೆಎಲ್ ಚೆನ್ನೇಗೌಡರು, ಸೀನಿಯರ್ ಜರ್ನಲಿಸ್ಟ್ ಮಿಸ್ಟರ್ ಜೋಗಿ, ದಿಗ್ವಿಜಯ್ ಟಿವಿಯ ಸೀನಿಯರ್ ಜರ್ನಲಿಸ್ಟ್ ಸುಭಾಷ್ ಹೋಗಾರ್, ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ರವರು ಭೇಟಿ ನೀಡುವ ಮೂಲಕ ಉಪಹಾರವನ್ನು ಸೇವಿಸಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು, ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಪ್ರಧಾನ ಕಾರ್ಯದರ್ಶಿಗಳಾದ ದೇವೇಂದ್ರಪ್ಪ ಅವಂಟಿ, ಖಜಾಂಚಿಗಳಾದ ರಾಜು ದೇಶ್ಮುಖ್, ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ದೇವೇಂದ್ರಪ್ಪ ಕಪ್ಪನೂರ್, ಹಣಮಂತರಾವ್ ಭೈರಾಮಡಗಿ, ದಿ ಹಿಂದೂ ಬೆಳಗಾವಿ ಪತ್ರಿಕೆಯ ಹಿರಿಯ ಪತ್ರಕರ್ತರಾದ ಋಷಿಕೇಶ್ ಬಹದ್ದೂರ್ ದೇಸಾಯಿ, ಡಾಕ್ಟರ್ ಶಿವರಾಮ್ ಅಸುಂಡಿ, ರಾಜು ಉದುನೂರ, ಸಂಗಮನಾಥ್ ರೇವತಗಾಂವ್ ಸೇರಿದಂತೆ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಇತರೆ ಸದಸ್ಯರುಗಳು ಹಾಗೂ ಪ್ರಭಾಕರ ಜೋಶಿ, ಮಹಿಪಾಲ ರೆಡ್ಡಿ ಮುನ್ನೂರ, ವಾದಿರಾಜ ವ್ಯಾಸಮುದ್ರ, ವೆಂಕಟೇಶ ಮೂರ್ತಿ, ಡಾಕ್ಟರ್ ಎಎಸ್ ಪಾಟೀಲ್, ದೇವಯ್ಯ ಗುತ್ತೇದಾರ, ಶಂಕರ್ ಕೋಡ್ಲಾ, ರಮೇಶ್ ಖಮಿತ್ಕರ್, ಶೇಷಮೂರ್ತಿ ಅವಧಾನಿ, ಜಯತೀರ್ಥ ಕಾಗಲ್ಕರ್, ಶರಣು ಭುಸುನೂರ, ಬಾಬುರಾವ್ ಯಡ್ರಾಮಿ, ನಾರಾಯಣ ಜೋಶಿ, ಗಣೇಶ್ ಚಂದನ್, ಶಿವಾ ಪ್ರಜಾವಾಣಿ, ಗಣೇಶ್ ಅಮೀನ್ಗಡ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪತ್ರಕರ್ತರು ನಾವು ಇನ್ನೊಂದು ಪೀಳಿಗೆಯನ್ನ ಬೆಳೆಸುವಂತ ಹಂತದಲ್ಲಿ ನಮಗೆ ಅವರಿಗೆ ಸಹಕಾರಿಯಾಗಿ ಮಾರ್ಗದರ್ಶನ ನೀಡುವಂತ ಪ್ರೇರಣೆ ನೀಡುವಂತ ಕೆಲಸವನ್ನ ಮಾಡಬೇಕು ಅಂತ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ನಮ್ಮ ರವಿ ಹೆಗಡೆ ಸರ್ ಅವರು. ಅವರು ಕನ್ನಡಪ್ರಭ ಮತ್ತೆ ಸುವರ್ಣ ವಾಹಿನಿಯ ಸಂಪಾದಕರು. ಇಲ್ಲಿ ನಮ್ಮೆಲ್ಲರ ಕಾರ್ಯಕ್ರಮಕ್ಕೆ ಒಪ್ಪಿ ಇಲ್ಲಿ ಬಂದಿರೋದ್ರಿಂದ ಅವರಿಗೆ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ಒಂದು ಸ್ವಾಗತವನ್ನು ಮಾಡ್ತಾರೆ. ಹಾಗೆ ಮತ್ತೆ ನಮ್ಮ ವಿಜಯವಾಣಿ ಪತ್ರಿಕೆಯ ಸಂಪಾದಕರಾಗಿದ್ದಂತ ಸಂದರ್ಭದಲ್ಲಿ ಅವ್ರ ಜೊತೆ ನಾವು ಕೆಲಸ ಮಾಡಿದ್ವಿ. ಈಗ ವಿಜಯ ಕರ್ನಾಟಕ ಸಂಪಾದಕರಾಗಿರುವಂತಹ ಹರಿಪ್ರಕಾಶ್ ಕೋಣೆಮನೆ ಸರ್ ಅವರು ಅವರು ಎಲ್ಲರಿಗೂ ಯುವಕರಿಗೆ ಪ್ರೇರಣೆ ಆಗುವ ರೀತಿಯಲ್ಲಿ ಅನೇಕ ಸಂಘಟನೆಗಳನ್ನ ಸಂಘಟನೆ ಮೂಲಕ ಅವರು ಎಲ್ಲರನ್ನು ತೊಡಗಿಸ್ಕೊಳ್ಳುವಂತ ಕೆಲಸವನ್ನ ಮಾಡಿ ನಿರಂತರ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ವಿಜಯವಾಣಿ ಪತ್ರಿಕೆಯ ಸಂಪಾದಕರು ಮತ್ತೆ ನನ್ನ ಆತ್ಮೀಯ ಆತ್ಮೀಯರು ಆದಂತ ವಿಶೇಷವಾಗಿ ಎಲ್ಲರಿಗೂ ಒಂದು ಪ್ರೋತ್ಸಾಹ ನೀಡುವಂತ ಕೆಲಸವನ್ನ ನಿರಂತರ ಮಾಡ್ಕೊಂಡು ಬಂದಿರುವಂತ ನಮ್ಮ ಕೆ ಎನ್ ಚೆನ್ನೇಗೌಡರು ಅವರು ಸಂಪಾದಕರು ವಿಜಯವಾಣಿ ಅವರೊಂದು ಸ್ವಾಗತ ಬಯಸ್ತೇನೆ.
ಹಾಗೆ ನಮಗೆ ವಿಶೇಷವಾಗಿ ಜೋಗಿ ಸರ್ ಅವರು ಯಾವಾಗಲೂ ಕೂಡ ನಮ್ಮ ಅತ್ಯಂತ ಪ್ರೀತಿಯ ಆಪ್ತ ಬಳಗದಲ್ಲಿ ಇರುವಂತವರು. ಬಹಳ ತಮಾಷೆಯನ್ನು ಮಾಡ್ತಾ ಇರ್ತೀವಿ ಅಥವಾ ಅವರ ಕಾಲಡೆಯುವ ಕೆಲಸವನ್ನು ಕೂಡ ಮಾಡ್ತಾ ಇರ್ತೀವಿ. ಅಷ್ಟೇ ಪ್ರೀತಿಯಿಂದ ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅವರ ಸಾಹಿತ್ಯ ಲೋಕ ಅದರ ಬಳಗ ಬಹಳ ದೊಡ್ಡದಿದೆ ಅವರಿಗೆ. ಅವರು ಈ ಬಂದಿರೋದ್ರಿಗೆ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ನಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ವಿಶೇಷವಾಗಿ ನಮಗೆ ನಮ್ಮ ಸುಭಾಷ್ ಉಗಾರ್ ಸರ್ ಅವರು ನಾವು ಬೇರೆ ಅಂತೇಳಿ ಅನ್ಕೊಂಡೇ ಇಲ್ಲ, ಯಾಕೆಂದ್ರೆ ಅಷ್ಟು ಒಡನಾಟ ನಮ್ಮ ಎಲ್ಲ ಪತ್ರಕರ್ತರ ಬಳಗದ ಜೊತೆ ಅವರಿದ್ದಾರೆ. ಅವರು ದೆಹಲಿಯಲ್ಲಿದ್ದಾಗಲೂ ಕೂಡ ಇಲ್ಲಿಯ ಈ ಕನ್ನಡ ನಾಡಿನ ಗಮನ ಸೆಳೆಯುವಂಥ ರಾಜಕಾರಣದ ಅನೇಕ ವಿಚಾರಗಳನ್ನು ಕಟ್ಕೊಟ್ಟಂಥವ್ರು. ಅವರು ಇಲ್ಲಿ ನಮ್ಮ ವೇದಿಕೆಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ರೂಪಾಯಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೆ. ಇನ್ನೊಂದು ವಿಶೇಷವಾಗಿ ನಮ್ಮ ಇಲ್ಲಿಯ ಇಲ್ಲಿಯವರೇ ಅವರೇ ನಮ್ಮನ್ನು ಸ್ವಾಗತ ಮಾಡಿದಂಥವ್ರು. ಅಜಯ್ ನಮ್ಮ ಧರ್ಮ ಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರು ಪ್ರೇಮ ಅವರು ಈ ವೇದಿಕೆಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ರೂಪಾಯಿ ನಾನು ಸ್ವಾಗತವನ್ನು ಬಯಸ್ತಾ ನಮ್ಗೆ ಆಹ್ವಾನ ಕೊಟ್ಟಿದ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಕ್ ಮಾತ್ರ ನಾವು ಬೆಳೆ ಒಳ್ಳೆ ತಿಂಡಿ ಗಿಂಡಿ ಎಲ್ಲ ಕೊಡ್ತಾರೆ ಅಂತೇಳಿ ಹೇಳಿ ಇಲ್ಲಿನ ವಿಶೇಷವಾದ ಸುಸ್ಲಾ ಅದನ್ನೆಲ್ಲ ತಿನ್ಬಹುದು ಅಂತೇಳಿ ಹೇಳಿ ಎಲ್ಲ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಇದು ಒಂದು ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ಯಾರ ನಿಯಂತ್ರಣದಲ್ಲೂ ಇಲ್ಲದೆ ಆಗಿದೆ. ಬಟ್ ಆದ್ರೆ ಸಮಟೈಮ್ಸ್ ನಮ್ಮ ನಿಯಂತ್ರಣದಿಂದನೇ ಆಗುವಂಥದ್ದು ಆಗೋದೆಲ್ಲ ಒಳ್ಳೆದಕ್ಕೆ ಅನ್ನುವಂಥದ್ದು ಇದೇ ಸಾಕ್ಷಿ. ಒಂದು ಮೇಲ್ಗಡೆಗೆ ಒಂದು ಫೋಟೋ ಎಕ್ಸಿಬಿಷನ್ ಮಾಡಿದ್ದಾರೆ. ಅಲ್ಲಿ ಬಹಳ ಹಳೆಯ ಐತಿಹಾಸಿಕ ಫೋಟೋಗಳನ್ನ ಅದು ಯಾರತ್ರ ಇದ್ದಿದ್ದನ್ನು ಸಂಗ್ರಹ ಮಾಡಿ ತೋರಿಸ್ತಿರೋದು ಎಕ್ಸಿಬಿಷನ್ ಮಾಡ್ತಿರೋದು. ಆಮೇಲೆ ಹೊಸದಾಗಿ ಬಂದಿರೋ ಅದು ಮಾಡರ್ನ್ ಕ್ಯಾಮ್ರಾನ್ನೆಲ್ಲ ಯೂಸ್ ಮಾಡಿಕೊಂಡು ಆ ಪಕ್ಷಿಗಳ ಚಿತ್ರ ಮೂಮೆಂಟ್ ಅಲ್ಲಿ ಇರೋದನ್ನ ಕ್ಲಿಕ್ ಮಾಡೋದು ಬಹಳ ಕಷ್ಟ. ಅದನ್ನು ಅಂದ್ರೆ ತುಂಬಾ ಹಳೆಯದು ಮತ್ತು ವಸ್ತು ಎಲ್ಲಾ ಫೋಟೋಗಳನ್ನ ಸಂಗ್ರಹ ಮಾಡಿ ತೋರಿಸಿರೋದು ಒಂದು ಬಹಳ ಅದ್ಭುತವಾದಂತಹದ್ದು ಎಕ್ಸಿಬಿಷನ್ ಅದು. ಆಮೇಲೆ ಅದೇ ರೀತಿಯಾಗಿ ಇನ್ನೊಂದು ನೋಡಿರೋದು ಅಂದ್ರೆ ಅಲ್ಲೊಂದು ಕಾರ್ಯಾಗಾರ ಮಾಡಿರೋ ಒಂದು ಬೋರ್ಡ್ ನೋಡಿದೆ ನಾನು. ಸಾಹಿತ್ಯ ಸಮ್ಮೇಳನಗಳು ಎಲ್ಲ ಕಡೆಗೂ ಆಗಿದೆ, 85 ಸಾಹಿತ್ಯ ಸಮ್ಮೇಳನಗಳು ಆಲ್ರೆಡಿ ಆಗೋಗಿದೆ. ಬಟ್ ಎಲ್ಲೂ ಪತ್ರಕರ್ತರು ಅದನ್ನ ಯಾವ ರೀತಿಯಾಗಿ ನೀವು ವರದಿ ಮಾಡಬೇಕು, ಅದನ್ನ ಯಾವ ರೀತಿ ಕವರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥಿತ ಕಾರ್ಯಾಗಾರಗಳು ಆಗಿಲ್ಲ, ಎಲ್ಲೂ ಆಗಿಲ್ಲ. ಇದನ್ನ ನೀವು ಮೊಟ್ಟ ಮೊದಲ ಬಾರಿಗೆ ಮಾಡಿದಿರಿ, ಅದಕ್ಕಿಂತ ಅಭಿನಂದನೆ. ಸಾಮಾನ್ಯವಾಗಿ ನಮ್ಮ ಇದರಲ್ಲಿ ಬಜೆಟ್ ಅನ್ನು ಕವರ್ ಮಾಡೋದಕ್ಕೆ ಅಥವಾ ಇನ್ಯಾವುದನ್ನ ಕವರ್ ಮಾಡೋದಕ್ಕೆ ಆ ತರ ಕಾರ್ಯಾಗಾರಗಳು ಆಗ್ತಾ ಇರುತ್ತೆ. ಬಟ್ ಒಂದು ಸಾಹಿತ್ಯ ಸಮ್ಮೇಳನವನ್ನು ವ್ಯವಸ್ಥಿತವಾಗಿ ಹೇಗೆ ಮಾಡಬೇಕು ಅನ್ನೋದಕ್ಕೆ ಎಲ್ಲೂ ಕಾರ್ಯಾಗಾರಗಳಿಲ್ಲ ಅಂತದನ್ನ ಮಾಡಿದ್ದು. ಇದು ಪತ್ರಕರ್ತರ ಸಂಘಟನೆಗಳಿಗೆ ಇದು ಮಾದರಿ ಅಂತ ಅನ್ಸುತ್ತೆ. ಮೋಸ್ಟ್ಲಿ ನೀವು ನೆಕ್ಸ್ಟ್ ಸಾಹಿತ್ಯ ಸಮ್ಮೇಳನ ಆದ್ರಲ್ಲಿ ಹೇಳ್ಬೇಕು ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಾರ್ಯನಿರತ ಪತ್ರಕರ್ತರ ಸಂಘ ಬರೀ ನಮ್ಗೆ ಸನ್ಮಾನ ಮಾಡೋದಲ್ಲ, ಇದನ್ನ ಎಲ್ಲ ಕಡೆಗೂ ಮಾದರಿ ಆಗುವಂಗೆ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ. ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕೆಂದ್ರೆ ತುದಿಗಾಲಲ್ಲಿ ನಿಂತ್ಕೊಳ್ಳೋದು ಅಂದ್ರೆ ಹೆಂಗೆ ನನಗೆ ಎಲ್ಲರೂ ಟಾಪ್ ಫೋಟೋ ಹೊಡ್ಕೋದಾಗುತ್ತೆ. ಅಜಯ್ ಸಿಂಗ್ ಅವರು ಆಲ್ರೆಡಿ ಅರ್ಧ ದಾರಿಯಲ್ಲಿ ಹೋಗ್ತಾ ಇದ್ದವರನ್ನ ಹಿಡಿದು ನಿಲ್ಲಿಸಿದ್ದಾರೆ, ಯಾಕೆಂದ್ರೆ ಅವರು ಏನೇನು ಕಾರ್ಯಕ್ರಮ ಹಚ್ಕೊಂಡಿದ್ದಾರೆ. ಇಲ್ಲಿರೋ ಪ್ರತಿಯೊಬ್ಬರು ಇವಾಗ ವರದಿಗಾರಿಕೆಗೆ ಹೋಗ್ಬೇಕು, ನೀವೆಲ್ಲ ವರದಿಗಾರಿಕೆಗೆ ಹೋಗ್ಬೇಕು. ಹಾಗಾಗಿ ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಅಲ್ಲ. ಇನ್ನೊಂದ್ಸತಿಗೆ ಒಂದು ಅತ್ಯುತ್ತಮವಾದಂತಹ ಟೈಮ್ ಅನ್ನ ಕಳೆಯೋದಕ್ಕೆ, ನಿಮ್ ಜೊತೆಯಲ್ಲಿ ಒಂದು ಪ್ರೊಡಕ್ಟಿವ್ ಟೈಮ್ ಅನ್ನ ಕಳೆಯೋದಕ್ಕೆ ಒಂದು ನೀವು ಯಾವುದೋ ಒಂದು ಕಾರ್ಯಾಗಾರವನ್ನು ಹಾಕೊಂಡ್ರೆ ನಾವು ಬರ್ತೀವಿ. ಎಲ್ಲರೂ ಇದ್ದು ಪತ್ರಿಕೋದ್ಯಮಕ್ಕೆ ನಮ್ಮ ಕೆಂಗಳು ಏನಾಗುತ್ತೋ ಅದನ್ನ ಒಳ್ಳೇದನ್ನ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರೂ ಹೇಳಿ ನಾನು ಮಾತನಾಡಿಸ್ತೇನೆ. ಈ ಸಮಯವನ್ನು ಸದುಪಯೋಗ ಪಡಿಸಿಕೊಂಡಿದ್ದಕ್ಕೆ ಮೊದಲನೇದಾಗಿ ನಿಮಗೆಲ್ಲರಿಗೂ ಅಭಿನಂದನೆ. ನಾನು ರವಿಗಳ ಸರಿಗೆ ಮಾತಾಡ್ತಾ ಇದ್ವಿ. ಒಂದು ಪತ್ರಿಕೆಯಲ್ಲಿ ಇನ್ನೊಂದು ಪತ್ರಿಕೆಯ ಸಂಪಾದಕರ ಹೆಸರನ್ನು ಹಾಕ್ತಿರ್ಲಿಲ್ಲ, ಫೋಟೋ ಹಾಕ್ತಿರ್ಲಿಲ್ಲ. ಅಂತಹ ಗೋಡೆಗಳನ್ನ ನಾವು ಕಟ್ಕೊಂಡಿದ್ವಿ. ಆ ಗೋಡೆಗಳನ್ನ ಇತ್ತೀಚಿನ ವರ್ಷಗಳಲ್ಲಿ ನಾವು ಹೊಡೆದಿದ್ವಿ. ಪತ್ರಕರ್ತರು ಅಂತ ಹೇಳೋದು ರವಿ ಹೆಗಡೆ, ಸಂಪಾದಕರು ಕನ್ನಡಪ್ರಭ ಅಂತ ಹಾಕ್ತೀವಿ. ಹಾಗೆ ಎಲ್ಲ ಪತ್ರಕರ್ತರ ಹೆಸರನ್ನು ಅವರ ಡೆಸಿಗ್ನೇಷನ್ ಜೊತೆ ಹಾಕುವಂತ ಒಂದು ಒಳ್ಳೆ ಸಂಪ್ರದಾಯವನ್ನು ಇತ್ತೀಚೆಗೆ ನಾವು ಶುರು ಮಾಡಿದ್ವಿ. ನಾವು ಈ ಗೋಡೆ ಒಡೆಯೋದು ಮಾತ್ರ ಅಲ್ಲ, ನಾವು ಇನ್ನೊಂದು ಹೆಜ್ಜೆ, ನಾವು ಈ ವೃತ್ತಿಪರತೆಯನ್ನ ಮೈಗೂಡಿಸ್ಕೊಳ್ಳೋದಕ್ಕೆ ಈ ಸಂಘ ನಾವೆಲ್ಲ ಆಗಾಗ ಸೇರುವಂಥದ್ದು ನಮಗೆ ಒಂದು ಸಹಾಯಕ ಆಗುತ್ತೆ. ಅದರಿಂದ ಪತ್ರಿಕೋದ್ಯಮಕ್ಕೆ ಲಾಭ ಆಗಬೇಕು. ನಮ್ಮ ಈ ಸಂಘಗಳು ನಾವು ಈಗ ಸೇರೋದು ಮಾತಾಡೋದು ಎಲ್ಲದರಿಂದ ಹಾಗಾಗಿ ಅಂತೇಳಿ ಈ ಕಲಬುರಗಿ ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಅದೊಂದು ಶುಭಾರಂಭವನ್ನು ನಾವೆಲ್ಲ ಮಾಡಿದ್ದೀವಿ. ಇದು ಇನ್ನೂ ಹೆಚ್ಚು ಗಟ್ಟಿಯಾಗಿ ಬೆಳಿಗ್ಗೆ ಅಂತೇಳಿ ಆಶಿಸಿ ನಾನು ಹೇಳಿ ಮಾತಾಡೋದು. ನಮ್ಗೆ ಈಗ ಬೆಳಗ್ಗೆ ಬೆಳಗ್ಗೆನೂ ಅಲ್ಲ, ಈಗೊಂದು 15-20 ನಿಮಿಷ. ಹಾಗಾಗಿ ನಾನು ನಿಮ್ಮ ಇದನ್ನ ನೋಡಲಿಲ್ಲ, ಆದ್ರೆ ಅವ್ರ ಕಾರ್ಯಾಗಾರದ ವಿಷಯ ಹೇಳಿದ್ದು ನನಗೂ ಬಹಳ ವಿಶೇಷ ಅಂತ ಅನಿಸ್ತು. ಅಂತ ಕೆಲಸಗಳನ್ನ ನಾವೆಲ್ಲ ಸೇರಿ ಮುಂದುವರ್ಸೋಣ. ಹರಿಪ್ರಕಾಶ್ ಹೇಳ್ದಂಗೆ
ಗೋಡೆಗಳನ್ನೆಲ್ಲ ಕೆಡಬಹುದು, ಇದು ಮಾಡೋದು ಇದ್ದೇ ಇರುತ್ತೆ. ತುಂಬಾ ಗೋಡೆಗಳಿದ್ದಾವೆ, ಅದನ್ನು ಕೆಡಕ್ತಾ ಹೋಗ್ಲೇಬೇಕು ಅನಿವಾರ್ಯ. ಇಲ್ಲದೆ ಹೋದ್ರೆ ನಾವು ನಮ್ಮ ನಮ್ಮ ವೃತ್ತಿ ಬಂದವರು ಬದುಕೋಕ್ ಸಾಧ್ಯ ಆಗಲ್ಲ. ಆ ಕಾರಣಕ್ಕಾಗಿ ನಾವೆಲ್ಲ ಗೋಡೆಗಳನ್ನ ಕೆಡವಲೇಬೇಕು. ಹತ್ತಿ ಹಾರುವ ಇದ್ದಾರೆ, ಆದ್ರೆ ಕೆಡವೋದು ಒಳ್ಳೇದು ಅಂತ ನನ್ನ ಭಾವನೆ. ಹಾಗಾಗಿ ಇಲ್ಲಿ ಕರೆಸಿ ನನ್ನ ಈ ಒಂದು ಸ್ವಾಗತ ಮಾಡಿದ್ದಕ್ಕೆ. ಮುಂದಿನ ದಿನಗಳಲ್ಲಿ ವಿವೇಕರಿಗೆ ನೀವೇನಾದ್ರೂ ಕಾರ್ಯಾಗಾರಗಳನ್ನು ಇಟ್ಕೊಂಡ್ರೆ ಇನ್ನಷ್ಟು ವಿವರವಾಗಿ ಇನ್ನಷ್ಟು ವಿಶೇಷವಾಗಿ ಅದನ್ನು ಮಾಡಬಹುದು. ನಾವೆಲ್ಲರೂ ಅದೆಲ್ಲರೂ ಬರ್ತೀವಿ ಅಂತ ಹೇಳಿ ನಿಮಗೆಲ್ಲರಿಗೂ ನಮಸ್ಕಾರ. ಒಂದೇ ವೇದಿಕೆ ಮೇಲೆ ನಾವೆಲ್ಲರೂ ಇಲ್ಲಿ ಭೇಟಿಯಾಗಿದ್ದರೂ ಬಹಳ ಸಂತೋಷವಾದ ವಿಷಯ. ನಾವು ಪ್ರಮಾಣಿಸುವ ಎರಡೇ ನಿಮಿಷ ನಾವು ಬಂದು ಹೋಗ್ರಿ ಅಂತ ನಾವು ಹೇಳಿದ್ರು. ನಮಗೂ ಬೇರೆ ಬೇರೆ ಕಾರ್ಯಕ್ರಮಗಳಿವೆ, ನಾವು ಬೇರೆ ಬೇರೆ ಕಡೆ ನಾವು ಟೈಮ್ ಕೊಟ್ಟಿದ್ವಿ. ಆದ್ರೂ ಕೂಡ ಇಲ್ಲಿ ಬಂದ ನಂತರ ಬಹಳ ಸಂತೋಷ ಅನಿಸ್ತಾ ಇದೆ. ನಾನು ಕೇವಲ ಒಂದು 5 ನಿಮಿಷ ಬಂದು ತಮ್ಗೆಲ್ಲರೂ ಭೇಟಿಯಾಗಿ ಹೋಗ್ಬೇಕಂತ ಒಂದು ವಿಚಾರದಿಂದ ಬಂದೆ. ಆದ್ರೆ ತಮ್ಗೆಲ್ಲ ಭೇಟಿ ಆದ ನಂತರ ಇದು ಮೊಟ್ಟ ಮೊದಲಾಗಿ ತಾವೆಲ್ಲರೂ ಒಂದೇ ಬಾರಿಗೆ ನಮ್ಮ ಕಲಬುರಗಿ ಜಿಲ್ಲೆ ಬಂದಿದ್ದೀರಾ, ಬಹಳ ಸಂತೋಷವಾದ ವಿಷಯ. ತಮ್ಮೆಲ್ಲರಿಗೆ ನಾನು ಧನ್ಯವಾದಗಳು ಹೇಳ್ತಾ ಬರ್ತೇನೆ. ಯಾಕಂದ್ರೆ ಸುಮಾರು ಒಂದು 33-34 ವರ್ಷ ನಂತರ 1987 ಈ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಆಗಿತ್ತು. ಇವಾಗ ಇದು 4ನೇದು. ಮತ್ತೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರಂತ. ನಾನು ಒಂದು ವಾಣಿಜ್ಯ ಮತ್ತೆ ಪುಸ್ತಕ ಮಳಿಗೆ ಒಂದು ಅಧ್ಯಕ್ಷನಾಗಿ ಸಮಿತಿ ಅಧ್ಯಕ್ಷನಾಗಿ ಸುಮಾರು ಬಾರಿ ಅಲ್ಲಿ ಹೋಗಿ ನಮ್ಗೆ ನಿರೀಕ್ಷೆ ಇತ್ತು. ಮೊದಲ ದಿನಕ್ಕೆ ಬಹಳ ಸುಮಾರು 1-1.5 ಲಕ್ಷ ಜನ ಬರ್ತಾರೆ, 2ನೇ ದಿನ ಕಡಿಮೆ ಆಗ್ತಾರೆ. ಆದ್ರೆ ನಿನ್ನೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬಂದಿದ್ರು 2:30 ನಾವು ಇರ್ತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ. ಉದ್ಘಾಟನೆಯಲ್ಲಿ ಎಷ್ಟು ಜನ ಇದ್ರು ಅದಕ್ಕಿಂತ ಹೆಚ್ಚು ಜನ ನಿನ್ನೆ ಇದ್ರು ಅಂತ ನನ್ಗೆ ಅನಿಸಿತು. ಮತ್ತೆ ಇವತ್ತು ನಾನು ಪತ್ರಿಕೆ ಎಲ್ಲ ನೋಡಿದೀನಿ, ಬಹಳ ಒಳ್ಳೆ ರೀತಿಯಿಂದ ಕವರ್ ಆಗಿದೆ. ತಾವೆಲ್ಲರೂ ಕೂಡ ಮಾಡ್ತಾ ಇದ್ರಿ, ಯಾಕಂದ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನೋಡ್ತಾರೆ ಕಲಬುರಗಿ ಜಿಲ್ಲೆಯಲ್ಲಿ ಹೆಂಗ್ ನಡೀತಾ ಇದೆ. ಇದರಲ್ಲಿ ತಮ್ಮ ಒಂದು ದೊಡ್ಡ ಪಾತ್ರ ಇದೆ, ಜನರಿಗೆ ಮುಟ್ಟಿಸತಕ್ಕಂತ ಕೆಲಸ. ತಾವೆಲ್ಲರೂ ಕೂಡ ಬಂದಿದ್ದೀರಿ, ತಮಗೆ ನಾನು ನಮ್ಮ ಜಿಲ್ಲೆಗೆ ಬಂದಿದ್ದೀರಿ ಧನ್ಯವಾದಗಳನ್ನು ಹೇಳ್ತೀನಿ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬ್ರಿಗೆ ನೆನೆಸಬೇಕಾಗ್ತದೆ. ಅವರಾಗ್ಲಿ ಮತ್ತೆ ಸನ್ಮಾನ್ಯ ನಮ್ಮ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಯಾವಾಗಲೂ ಕೂಡ ಪತ್ರಕರ್ತರ ಜೊತೆ ಇರ್ತಕ್ಕಂತ ಒಂದು ಅನನ್ಯವಾದ ಒಂದು ಸಂಬಂಧ ಏನಿದೆ. ನಾವು ಕೂಡ ಇವತ್ತಿನ ದಿವಸ ಯುವಕರಾಗಿ ನಾನಾಗ್ಲಿ ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಾಗ್ಲಿ ಹಾಗೂ ಯಾರು ಶಾಸಕ ಕುಮಾರ್ ಶಾಸಕರು ಇದೇ ಒಂದು ರೀತಿಯಿಂದ ನಾವು ಮಾಡಬೇಕಾಗ್ತದೆ. ನಾವು ಜೊತೆಯಾಗಿರ್ತೀವಿ. ಮತ್ತೆ ತಾವೆಲ್ಲರೂ ಕೂಡ ಬಹುಶಃ 3 ದಿವಸ ತಾವೆಲ್ಲಿ ಇದ್ದೀರಿ, ಏನು ಸಮಸ್ಯೆ ಇಲ್ಲ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಏನಿದ್ರು ಕೂಡ ತಾವು ನಮ್ಗೆ ತಿಳಿಸ್ರೆ ಅದನ್ನ ನಾವು ಬಗೆಹರಿಸೋಣ ಅಂತ ಹೇಳಿ ಮಾತಾಡೋಣ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಶಿವಾನಂದ ತಗಡೂರು ಅವರು ನಿನ್ನೆ ಕಲಬುರಗಿಯ ಗ್ರಾಮದ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದಾಸೋಹ ಮಹಾಮನೆಯ ಪೂಜ್ಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ನಿನ್ನೆ ಕಲಬುರಗಿಯ ಗ್ರಾಮದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಮಹಾದಾಸೋಹ ಸಂಸ್ಥಾನದ 8ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಪ್ರಧಾನ ಕಾರ್ಯದರ್ಶಿಗಳಾದ ದೇವೇಂದ್ರಪ್ಪ ಅವಂಟಿ, ಖಜಾಂಚಿಗಳಾದ ರಾಜು ದೇಶ್ಮುಖ್, ದೇವೇಂದ್ರಪ್ಪ ಕಪನೂರ್, ವೆಂಕಟೇಶ್ ಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯ ಪತ್ರಕರ್ತರ ಸಂಘದಿಂದ ಇಡೀ ಸಮಸ್ತ ಪತ್ರಕರ್ತರ ಪರವಾಗಿ ನಿಮ್ಮೊಂದು ಅಭಿನಂದನೆ. ಅಡವಿಯಲ್ಲಿ ಇದ್ದಡೇನು ತನ್ನ
ಪತ್ರಕರ್ತರ ಭವನದೊಳಗೆ ಎಲ್ಲ ಹಿಂದಿನಿಂದಲೂ ಎಲ್ಲ ಗಾಂಧೀಜಿಯವರಿಗೆ ಇದಾಗಿದ್ದು ಇಲ್ಲಿ ಬಂದಿದ್ದು ಅವೆಲ್ಲನೂ ಫೋಟೋ ಪ್ರದರ್ಶನಕ್ಕೆ ನಿಜಾಂಕಾಲ್ ತಿಳ್ಕೊಂಡು ವಿಶ್ವವಿದ್ಯಾಲಯ ಕಲಬುರಗಿಯ ಆವರಣದಲ್ಲಿ ನಡೆಯುತ್ತಿರುವ 85ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಂದು ಬೆಳಗ್ಗೆಯಿಂದ ವಿವಿಧ ಕ್ಷೇತ್ರಗಳಿಗೆ ಕುರಿತಂತೆ ವಿಶಿಷ್ಟ ಗೋಷ್ಠಿಗಳು ಜರುಗಿದವು. ಇದರಲ್ಲಿ ಸಿನಿಮಾ ರಂಗ, ಮಾಧ್ಯಮ ರಂಗ ಸೇರಿದಂತೆ ಸಾಹಿತ್ಯ ಕ್ಷೇತ್ರದ ಹಲವಾರು ವಿಷಯಗಳ ಕುರಿತು ಚರ್ಚಿಸಲಾಯಿತು. ಎಂಬತ್ತೈದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಆವರಣದಲ್ಲಿ ದಿನಾಂಕ 7ನೇ ಫೆಬ್ರವರಿ 2020 ಶುಕ್ರವಾರದಂದು ಬೆಳಿಗ್ಗೆ 9:30 to 11:00 ಜರುಗಿದ ಗೋಷ್ಠಿ 7ರಲ್ಲಿ ಚಲನಚಿತ್ರ ಮತ್ತು ಕನ್ನಡ ಸಾಹಿತ್ಯದ ಕುರಿತು ಚರ್ಚಿಸಲಾಯಿತು. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಟಿಎಸ್ ನಾಗಾಭರಣ ವಹಿಸಿದ್ದರು. ಚಲನಚಿತ್ರ ಮೌಲ್ಯ ಪರಂಪರೆ ವಿಷಯ ಮಂಡನೆ ಮಾಡಲು ಕೆಎಂ ಚೈತನ್ಯ, ಕಿರುತೆರೆ ಸಾಮಾಜಿಕ ಜವಾಬ್ದಾರಿಗಳು ವಿಷಯ ಮಂಡನೆ ಮಾಡಲು ಬಿ ಸುರೇಶ್ ಹಾಗೂ ಕನ್ನಡ ಚಿತ್ರರಂಗದ ಮುಂದಿರುವ ಸವಾಲುಗಳು ಎಂಬ ವಿಷಯದ ಕುರಿತು ವಿಷಯ ಮಂಡನೆ ಮಾಡಲು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಆಗಮಿಸಿದ್ದರು. ಡಾಕ್ಟರ್ ನೀಲಗಿರಿ ತಳವಾರ ಸ್ವಾಗತಿಸಿದರು. ಶ್ರೀ ರಂಜನಿ ದತ್ತಾತ್ರಿ ನಿರೂಪಿಸಿದರು. ದೌಲತ್ರಾಯ ಪಾಟೀಲ ವಂದಿಸಿದರು. ರಾಜಶೇಖರ್ ಸಿರಗೂರ ನಿರ್ವಹಿಸಿದರು. ಬೆಳಿಗ್ಗೆ 11:00 to 12:30 ನಡೆದ ಕವಿಗೋಷ್ಠಿಯಲ್ಲಿ ಆಶಯ ನುಡಿಗಳನ್ನಾಡಲು ಡಾಕ್ಟರ್ ರಂಗರಾಜ ವನದುರ್ಗ ಆಗಮಿಸಿದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ಬಸವರಾಜ ಸಬರದ ವಹಿಸಿದ್ದರು. ಈ ಗೋಷ್ಠಿಯಲ್ಲಿ ಕವಿ ಮತ್ತು ಕವಯತ್ರಿಯರಾದ ಸತ್ಯಮಂಗಲ ಮಹಾದೇವ, ಡಾಕ್ಟರ್ ಪಿ ಚಂದ್ರಿಕಾ, ಡಾಕ್ಟರ್ ಕಾತಾಯನಿ ಕುಂಜಿಬೆಟ್ಟು, ಮಹಾಲಿಂಗ ಮಂಗಿ, ಪ್ರೊಫೆಸರ್ ವಿ ನಾಗರಾಜ್, ಮಜ್ಜಿಗೆಪುರ ಕೆ ಶಿವರಾಮು, ಡಾಕ್ಟರ್ ಸಿ ಕೆ ಜೋರಾಪುರ, ನಾಗರಾಜ್ ವಸ್ತಾರೆ, ಪುಷ್ಪ ಬಸವರಾಜ್ ಖಣಕಾರ, ರವಿ ಕೋಟಾರಗಸ್ತಿ, ರವೀಂದ್ರ ಕರಜಗಿ, ಪ್ರಭುಲಿಂಗ ನೀಲೂರೆ, ಮಾನಸ ಮಾಸ್ಕೇರಿ, ಎಂ ಕೆ ನಾಯಕ, ಡಾಕ್ಟರ್ ಕಾಂತರಾಜಪುರ ಸುರೇಶ್, ಮೊಹಮ್ಮದ್ ರಫೀಕ್ ನದಾಫ್, ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ, ಡಾಕ್ಟರ್ ರಾಜಶೇಖರ್ ಮಾಂಗ್, ಡಾಕ್ಟರ್ ರಾಜಶ್ರೀ ಕಿಶೋರ, ಸಂಗಣ್ಣ ಹೊಸಮನಿ, ವೀರಪ್ಪ ಗೋರಂಟ್ಲಿ, ಶಿವಕುಮಾರ್ ಎಸ್ ಸಿಂಗೆ, ನೂತನ ದೋಶೆಟ್ಟಿ, ಎಂ ವಸಂತಕುಮಾರ್ ಹಾಗೂ ಆಶಾ ಕಡಪಟ್ಟಿ ಭಾಗವಹಿಸಿದರು. ಪ್ರದೀಪ್ ಕುಮಾರ್ ಕಲ್ಕೂರ ಸ್ವಾಗತಿಸಿದರು. ಡಾಕ್ಟರ್ ತಮಿಳ್ ಸೆಲ್ವಿ ನಿರೂಪಿಸಿದರು. ಡಾಕ್ಟರ್ ಲಿಂಗರಾಜರು ಅಂಗಡಿ ವಂದಿಸಿದರು. ಮೃತ್ಯುಂಜಯ ಹಿರೇಮಠ ನಿರ್ವಹಿಸಿದರು. ಮಧ್ಯಾಹ್ನ 12:30 to 2:00 ನಡೆದ ಗೋಷ್ಠಿ 9ರಲ್ಲಿ ಮಾಧ್ಯಮ ಸವಾಲುಗಳ ಕುರಿತು ಚರ್ಚಿಸಲಾಯಿತು. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಹರಿಪ್ರಕಾಶ್ ಕೋಣೆಮನೆ ವಹಿಸಿದ್ದರು. ಆಶಯ ನುಡಿಗಳನ್ನಾಡಲು ರವೀಂದ್ರ ಭಟ್ ಆಗಮಿಸಿದ್ದರು. ಮುದ್ರಣ ಮಾಧ್ಯಮದ ಕುರಿತು ವಿಷಯ ಮಂಡನೆ ಮಾಡಲು ಕೆಎನ್ ಚೆನ್ನೇಗೌಡ, ದೃಶ್ಯ ಶ್ರವ್ಯ ಮಾಧ್ಯಮದ ವಿಷಯದ ಕುರಿತು ವಿಷಯ ಮಂಡನೆ ಮಾಡಲು ರಮಾಕಾಂತ್ ಎಎಸ್, ಅಂತರ್ಜಾಲ ಮಾಧ್ಯಮದ ಕುರಿತು ವಿಷಯ ಮಂಡನೆ ಮಾಡಲು ಕೋಡಿಬೆಟ್ಟು ರಾಜಲಕ್ಷ್ಮಿ, ಸಾಮಾಜಿಕ ಜಾಲತಾಣ ವಿಷಯ ಕುರಿತು ವಿಷಯ ಮಂಡನೆ ಮಾಡಲು ಸುಭಾಷ್ ಹೂಗಾರ ಆಗಮಿಸಿದ್ದರು. ಎಚ್ಬಿ ಶಿವಕುಮಾರ್ ಸ್ವಾಗತಿಸಿದರು. ಬಿಎಸ್ ಲೋಕೇಶ್ ಸಾಗರ್ ನಿರೂಪಿಸಿದರು. ಸಿದ್ದಪ್ಪ ಎಸ್ ಹೊಟ್ಟಿ ವಂದಿಸಿದರು. ಮಲ್ಲಿಕಾರ್ಜುನ ಆಲ್ಮೇಲ್ ನಿರ್ವಹಿಸಿದರು. ನಮ್ಮ ಒಳಗಿನ ಸವಾಲು ಇವತ್ತು ನಿರ್ಮಾಪಕರು ಎಂತೆಂತ ನಿರ್ಮಾಪಕರು ಬರ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಪ್ರೊಫೆಷನಲಿಸಂ ಏನಿದೆ, ಅವ್ರ ಕಮಿಟ್ಮೆಂಟ್ ಏನಿದೆ, ಅವ್ರು ಯಾವ್ದೋ ಒಂದು ಶೋಕಿ ಸಿನಿಮಾ ಬರ್ತಾ ಇದ್ದಾರೆ, ಅವ್ರು ಸಿನಿಮಾ ಮಾಡಕ್ಕೆ ಬರ್ತಾ ಇಲ್ಲ, ಕನ್ನಡ ಸಂಸ್ಕೃತಿಗೆ ಬರ್ತಾ ಇಲ್ಲ, ಕನ್ನಡ ಭಾಷೆಗೆ ಬರ್ತಾ ಇಲ್ಲ, ಅವ್ರ ಶೋಕಿನ ತೀರಿಸ್ಕೊಳಕ್ಕೆ ಕನ್ನಡ ಬರ್ತಾ ಇದ್ದಾರೆ, ಅಂತವ್ರಿಗೆಲ್ಲ ಸಬ್ಸಿಡಿ ಕೊಡ್ತಾ ಇದೆ ಸರ್ಕಾರ. ಅದಕ್ಕೆ ಒಂದು ನಿಬಂಧನೆ ಹಾಕ್ಬೇಕು, ಸುಮಾರು 5 ಪಿಕ್ಚರ್ ಮಾಡಿರೋ ಆಮೇಲೆ ಸಬ್ಸಿಡಿ ಕೊಡ್ತೀವಿ ಅಂತ ಯಾಕೆ ಕೊಡ್ತೀರಾ? ಮತ್ತೆ ಒಂದು ಟಿ ವಿ ನಾಟಕಾದ್ರೂ ಎಸ್ ಎಲ್ ಸಿ ಓದಿರ್ಬೇಕು ಅಂತಾರೆ. ನಿರ್ಮಾಪಕ ಆಗ್ಬೇಕಾದ್ರೆ ಏನಿಲ್ಲ, ಅವ್ನು ಬೆಳಿಗ್ಗೆ ಬರ್ತಾನೆ ಸಾಯಂಕಾಲ ಟಿ ವಿನಲ್ಲಿ ಅವ್ನು ದೊಡ್ಡ ನಿರ್ಮಾಪಕ ಆಗ್ಬೇಕು ಅಂತಾನೆ, ಅವ್ನು ಮಾಫಿಯಾದವನ ಇರ್ತಾನೋ, ಅವನು ಗುಂಡ ಆಗಿರ್ತಾನೋ, ಆ ಕಮಿಟಿ ಜೊತೆ ನಾವು ಸೇರ್ಬಿಡ್ತೀವಿ. ಆದ್ರಿಂದ ನಿರ್ಮಾಪಕರಾದವರು ಒಂದು ಚಿತ್ರರಂಗ ಹೇಗೆ ಬೆಳೆಸ್ಬೇಕು, ನಮ್ಮ ಕಮಿಟ್ಮೆಂಟ್ ಏನು, ನಾವು ಯಾವ ಥರ ಇದನ್ನ ಒಂದು ಜೀವನಕ್ಕೆ ಹಾಗೆ ಒಂದು ಭಾಷೆಗೆ ಹಾಗೆ ಒಂದು ಪ್ರೇಕ್ಷಕರಿಗೆ ಜನಕ್ಕೆ ನಾವು ಹೇಗೆ ಭದ್ರರಾಗಿರ್ಬೇಕು ಅನ್ನೋದು ನಮ್ಮ ನಿರ್ಮಾಪಕರು ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗುತ್ತೆ. ಹಾಗೆಯೇ ಒಂದು ತಂಗಳು ರೊಟ್ಟಿಯಾಗ್ರಿ, ನಿಮ್ಮ ಮನೆಯನ್ನ ತಿಂಗಳುಗಟ್ಟಲೆ ಕಾಯ್ತದೆ ನಾಯಿ. ನಿಷ್ಠೆಗೆ ಹೆಸರಾದದ್ದು ನಂಬಿಕೆಗೆ ಹೆಸರಾದದ್ದು ತಾಯಿ, ನಿಷ್ಠೆಗೆ ಹೆಸರಾದದ್ದು ನಾಯಿ. ನಂಬಿಕೆ ಮತ್ತು ನಿಷ್ಠೆಯನ್ನ ನಮ್ಮ ಗಾವೆ ಇಟ್ಟುಕೊಂಡ್ರೆ ಈ ಪ್ರಪಂಚವನ್ನೇ ನಾವು ಗೆಲ್ಲಬಹುದು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇಂಥ ಕವಿಗಳಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ, ಸಮಾಜ ನಮ್ಮನ್ನ ಕವಿ ಅಂತ ಕರೆದಿದೆ, ಆ ಸಮಾಜಕ್ಕೆ ಒಂದು ಸಲಾಮ್ ಹೇಳ್ತಾ ನನ್ನ
ನನ್ನ ಆಶಯ ಭಾಷಣ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬಿಂಬುಗಳ ಕೀಲನ್ನು ಕಿತ್ತು ಗದ್ದುಗೆಯಲ್ಲಿ ಗಹಗಹಿಸುತ್ತಿರುವ ಧನವಂತರನ್ನೆಲ್ಲ ನಿನ್ನ ಆವೇಶದ ಎಡಗಳ ಸುತ್ತು ಮರಡಿಗೂ ದಾಟಲು ಜೀವದ ಜೇನು ಸುತ್ತಲೇ ಕರೆಗಲೆ ಸುತ್ತು ಕರುಳಿನ ದಾಖಲೆ ಕೇಳುವ ಕೆಸರಿದೆ ಮಮತೆಯ ಹಗ್ಗವು ಕರುಣೆಯ ಬಿದಿರನು ಮಂಥನ ಮಾಡಲಿ ತಿರು ತಿರುಗಿ ಸುತ್ತುವ ಹಗುರದ ಘನತೆಯ ಪಾಠವು ನನ್ನ ಕವನದ ಶೀರ್ಷಿಕೆ ಹಕ್ಕಿನ ಸೊತ್ತುಗಳು. ಹಕ್ಕಿಗಳಲ್ಲ ನಾವು, ಹಕ್ಕಿನ ಸೊತ್ತುಗಳು ನಮ್ಮ ಪಕ್ಕೆಗಳ ಇಕ್ಕೆಲದಲ್ಲಿವೆ. ಹಸಿರೆಕ್ಕೆ ಕಿತ್ತ ಹಳೆ ಗಾಯದ ಗುರುತುಗಳು ಕೊಕ್ಕಲೇ ಅಡಗಿ ಹೊರಗೆ ಇಣುಕುತ್ತಿವೆ. ಎದೆಯ ಹಾಡುಗಳು ಎದೆಯ ಪಾತ್ರೆಯಲ್ಲಿ ಓರ್ ಕರೆದು ಕರೆಯುತ್ತಿದೆ ಮೊರೆವ ಬಯಕೆಗಳನ್ನು. ನನ್ನಮ್ಮ ಸೀದಾ ಸಾದಾ ಅಂತ ನನ್ನ ಕವಿತೆಯ ಶೀರ್ಷಿಕೆ. ನನ್ನಮ್ಮ ನನ್ನಮ್ಮ ಬಡವನ ಮಡದೆ ನೇರ ಸೀದಾ ಸಾದ. ನನ್ನಮ್ಮ ಬಡವನ ಮಡದೆ ನೇರ ಸೀದಾ ಸಾದ. ಕತ್ತಲುಂಡು ಬೆಳಕಿಗಾಗಿ ಕನವರಿಸಿ ಕತ್ತಲುಂಡು ಬೆಳಕಿಗಾಗಿ ಕನವರಿಸಿ ಬೆಳಕು ಕಾಣಬಹುದಾದ ನಂಬಿದ್ದ ದೈವನಿಗೆ ಮಣ್ಣು ತೂರಿದವಳು. ಎಲ್ಲರಿಗೂ ಕಾಣುವ ಸಂಪತ್ತಿಗೆ ಯಾವ ದೇವರು
ಮಾಹಿತಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ, ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಕಲಬುರಗಿ ಮಹಾನಗರದ ಬಿದ್ದಾಪುರ ಕಾಲೋನಿಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಮಹಾಲಕ್ಷ್ಮಿ ಭಜನಾ ಮಂಡಳಿಯ ರಜತ ಮಹೋತ್ಸವ ಮತ್ತು ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿದವು. ರಂಗಾಯಣ ಕಲಬುರಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯವರ ಸಂಯುಕ್ತ ಆಶ್ರಯದಲ್ಲಿ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ 4 ದಿನಗಳ ನಾಟಕೋತ್ಸವವು ದಿನಾಂಕ 4 ಫೆಬ್ರವರಿ 2020 7 ಫೆಬ್ರವರಿ 2020 ಪ್ರತಿದಿನ ಸಂಜೆ 6:30 ರಂಗಾಯಣ ಕಲಬುರಗಿಯ ಆವರಣದಲ್ಲಿ ನಡೆಯುತ್ತಿದ್ದು, ಈ ಹಿನ್ನೆಲೆಯಲ್ಲಿ ದಿನಾಂಕ 6 ಫೆಬ್ರವರಿ 2020 ಸಂಜೆ 6:30 ವಿಶ್ವರಾಜ್ ಪಾಟೀಲ್ ರಚನೆ ಮತ್ತು ವಿನ್ಯಾಸದ, ಮಲ್ಲಿಕಾರ್ಜುನ ದೊಡ್ಡಮನಿ ನಿರ್ದೇಶನದ ರಂಗವೃಕ್ಷ ನಾಟಕ ನೃತ್ಯ ಸೇವಾ ಸಂಘ ಕಲಬುರಗಿ ಪ್ರಸ್ತುತಪಡಿಸಿದ ದಲಿತ ಭಾರತ ಕಥನ ನಾಟಕ ಪ್ರದರ್ಶನಗೊಂಡಿತು. ತಲೆ ಕಡಿದ ಬೇಡ ವಂಶಾಲನಂದು ಪ್ರತಿ ವರ್ಷ ಊರ್ ಜಾತ್ರಿ ಮಾರಿ ಹುಡುಗಿ ಎಟ್ಲ ಬಲಿ ಕೊಡ್ತೀವಿ ನಾವು ನೋಡ್ರ, ಬಾಣ ಕುರಿ ಕೋಳಿ ಎಲ್ಲ ಸೇರಿ ಒಂದು 100 ತಾಕಿವ್ರಿ. ಈ ಸಲ ಒಂದ್ ಕೆಲಸ ಮಾಡು, ಈ ಸಲ ಒಂದ್ 10 ಜಾಸ್ತಿನೇ ಖರ್ಚು ಬಿಡು, ತಲೆ ಕಡ್ದು ಕಾಲ್ ಕಳಿನ್ರಿ. ವಿನೋದ್ ಕುಮಾರ್, ಅಂಬಿಕಾ, ಪಪ್ಪು ಕುಮಾರ್, ಸುರೇಶ್ ತಳವಾರ್, ಭೀಮರಾಯ ಎಸ್ ಪಿ, ರೂಪಾ ತಳವಾರ್, ಉದಯ್ ಕುಮಾರ್. ರಂಗಾಯಣದ ಲೆಕ್ಕಾಧಿಕಾರಿ ಶ್ರೀ ಮಲ್ಲಿನಾಥ್ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕು ಅಂತ ಕೇಳ್ತೇವೆ. ನಾಟಕವನ್ನು ರಚಿಸಿ ಸಂಗೀತ ಸಂಯೋಜನೆ ಮಾಡಿ ಒಟ್ಟಾರೆ ಪ್ರದರ್ಶನದ ನಿರ್ವಹಣೆ ಮಾಡಿದೆ ಹಿರಿಯ ಮತ್ತು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕು ಅಂತೇಳಿ ಮಲ್ಲಿ. ನಾಳೆ ಉತ್ಸವದ ಕೊನೆಯ ದಿನ, ನಾಳೆ ವಿಶ್ವರಾಜ್ ಪಾಟೀಲ್ರ ನಿರ್ದೇಶನದಲ್ಲಿ ಪ್ಲೀಸ್ ಅರೆಸ್ಟ್ ಮೀ ಎಂಬ ವಿಶೇಷ ನಾಟಕದ ಪ್ರದರ್ಶನ ಇದೆ. ದಯವಿಟ್ಟು ಸಹೃದಯ ಪ್ರೇಕ್ಷಕರು ಆಗಮಿಸಿ ನಾಟಕವನ್ನು ವೀಕ್ಷಿಸಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು, ರಂಗಾಯಣಕ್ಕೆ ಬೆಂಬಲ ನೀಡಬೇಕು ಅಂತೇಳಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು, ನಮಸ್ಕಾರ. ಸಮೀರ್ ಸುಬೇದಾರ್ ಮತ್ತು ಚೇತನ್ ಕುಮಾರ್ ವೇದಿಕೆ ಮೇಲೆ ಬರಬೇಕು. ಕಲಬುರಗಿಯ ರಂಗಾಯಣದಲ್ಲಿ ನಡೆಯುತ್ತಿರುವ 4 ದಿನಗಳ ನಾಟಕೋತ್ಸವದಲ್ಲಿ ನಿನ್ನೆ ದಲಿತ ಭಾರತ ಕಥನ ನಾಟಕ ಪ್ರದರ್ಶನವಾಯಿತು. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಬಿದ್ದಾಪುರ ಕಾಲೋನಿ ಕಲಬುರಗಿಯಲ್ಲಿ ದಿನಾಂಕ 6 ಫೆಬ್ರವರಿ 2020 ಮಹಾಲಕ್ಷ್ಮಿಯ ಭಜನಾ ಮಂಡಳಿಯ ರಜತ ಮಹೋತ್ಸವ ಆಚರಿಸಲಾಯಿತು. ಶ್ರೀ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಮಹಾಲಕ್ಷ್ಮಿ ಭಜನಾ ಮಂಡಳಿಯವರು ಕಳೆದ 25 ವರ್ಷಗಳಿಂದ ಬಿದ್ದಾಪುರ ಕಾಲೋನಿಯಲ್ಲಿ ಗುರುವಾರ ಮತ್ತು ಆದಿತ್ಯವಾರ ಸಾಮೂಹಿಕ ಭಜನೆಯೊಂದಿಗೆ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಸಾಯಂಕಾಲ ಬಿದ್ದಾಪುರ ಹನುಮಾನ ಮಂದಿರದಿಂದ ಶ್ರೀ ರಾಯರ ಮಠದವರೆಗೆ ಕರೆತರಲಾಯಿತು. ಶ್ರೀ ಗೋಪಾಲಾಚಾರ್ಯ ಅಕಮಂಚಿ ಇವರ ನೇತೃತ್ವದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಆಚರಿಸಲಾಯಿತು.
ಈ ಸಂದರ್ಭದಲ್ಲಿ ನವಲಿ ಕೃಷ್ಣಾಚಾರ್ಯ, ಗುರುರಾಜ ಕನಕಗಿರಿ, ಬಿಆರ್ ಪಾಟೀಲ್, ರಾಜೇಂದ್ರ ತೆಲ್ಲೂರು, ಆರ್ವಿ ಕುಲಕರ್ಣಿ, ಜಿಆರ್ ಜೋಶಿ, ಗೋಪಾಲ ಕುಲಕರ್ಣಿ, ಆನಂದ ಕುಲಕರ್ಣಿ, ಮಧ್ವಾಚಾರ್ಯ ಜಹಗೀರದಾರ್, ಕೃಷ್ಣ ದೇಶಪಾಂಡೆ, ನಾಗರಾಜ್ ಮಾಡ್ಯಾಳ್ಕರ್, ಶ್ರೀಮನ್ ನಾರಾಯಣ, ಮದನ್ರಾವ್ ಕಮಲಾಪುರ್ಕರ್, ಜಿಎಂ ದೇಸಾಯಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಅಂತ ಒಂದು ನಾರಿಯರು ಭಜನಾ ಮಂಡಳಿಗಳನ್ನು ಪ್ರಾರಂಭಿಸಿದರು. ಅದೇ ರೀತಿಯಲ್ಲಿ ಪಿತಾಪುರ್ಮಾನಿ ಎಂದು ಸಹಿತ ಭಜನಾ ಮಂಡಳಿ ಪ್ರಾರಂಭ ಆಯಿತು. ಈ ಒಂದು ಭಕ್ತಿ ಸರೋವರ ಭಜನಾ ಮಂಡಳಿ ಸುಮಾರು 1980 ದಶಕದಲ್ಲಿ ಇಲ್ಲಿ ಪ್ರಾರಂಭವಾಗಿದೆ. ಕೇವಲ 5-6 ಜನರ ಒಂದು ಭಜನಾ ಮಂಡಳಿ ನೋಂದಾಯಿಸಲು. ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಂಜನಗೂರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬೆಳಗ್ಗಿನಿಂದ ಇವತ್ತಿನವರೆಗೂ ವಿಶೇಷವಾದಂಥ ಭವ್ಯವಾದಂಥ ಬಿದ್ದಾಪುರಕಾಲಿನ ಬಡಾವಣೆಯ ಮಹಾಲಕ್ಷ್ಮಿ ಭಜನಾ ಮಂಡಳಿಯವರ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಶ್ರೀಮಠದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಬೆಳಗ್ಗಿನಿಂದಲೇ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಿನ ಸಾಯಂಕಾಲ ದಿವಸ ವಿಶೇಷವಾಗಿ ಬಿದ್ದಾಪುರಕಾಲಿನ ಹನುಮಾನ ಮಂದಿರದಿಂದ ರಾಯರ ಮಠದವರೆಗೆ ಭವ್ಯವಾದಂತಹ ಒಂದು ಮೆರವಣಿಗೆ, ಅಂದರೆ ಶ್ರೀನಿವಾಸ ಪದ್ಮಾವತಿಯರ ಒಂದು ಮೂರ್ತಿಗಳ ಭವ್ಯವಾದಂಥ ಮೆರವಣಿಗೆಯೊಂದಿಗೆ ಆ ದೇವರನ್ನು ನಮ್ಮ ಮಠಕ್ಕೆ ಕರೆತರಲಾಯಿತು. ಈಗ ಶ್ರೀನಿವಾಸ ಪದ್ಮಾವತಿಯರ ವಿಶೇಷವಾದಂಥ ಒಂದು ಕಲ್ಯಾಣ ಉತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದೆಲ್ಲ ಅವರು ಭಜನಾ ಮಂಡಳಿಯವರೇ, ಮಹಾಲಕ್ಷ್ಮಿ ಭಜನಾ ಮಂಡಳಿಯವರ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಮಾಡ್ತಾ ಇದ್ದಾರೆ. ಅವರೇ ಎಲ್ಲ ಕಾರ್ಯಕ್ರಮ ವಹಿಸಿಕೊಂಡು ಎಲ್ಲ ಸದಸ್ಯರನ್ನು ಕರೆಸಿಕೊಂಡು ಆ ಮಹಿಳಾ ಭಜನಾ ಮಂಡಳಿಯವರೇ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಮಠದಲ್ಲಿ ಮಾಡ್ತಾ ಇದ್ದಾರೆ. ಇದು 25ನೇ ವರ್ಷದ ಒಂದು ಉತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಅವರು ಮಾಡಿ ಎಲ್ಲರಿಗೂ ಒಂದು ಪ್ರಶಸ್ತಿ ಪುರಸ್ಕಾರಗಳನ್ನು ಸಹ ಅವರು ಮಾಡಿದ್ದಾರೆ. ಇದು ವಿಶೇಷವಾದಂತಹದ್ದು. ಆ ಭಜನಾ ಮಂಡಳಿಯವರಿಗೆ ಇನ್ನು ಸುವರ್ಣ ಮಹೋತ್ಸವ, ಇದು ರಜತ ಮಹೋತ್ಸವಕ್ಕಿಂತ ಸುವರ್ಣ ಮಹೋತ್ಸವವಾಗಲಿ ಅಂತ ಹೇಳಿ ನಾವು ಹಾರೈಸಿ ನಾವು ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನವಲಿ ಕೃಷ್ಣಾಚಾರ್ಯರು, ಬಿಜಾಪುರ ಕಾಲೇ ರಾಘವೇಂದ್ರ ಸ್ವಾಮಿ ಮಠ.
ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಫ್ಯಾನ್ಸ್ ಕ್ಲಬ್ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಆಳಂದ ರಸ್ತೆಯಲ್ಲಿರುವ ಶೆಟ್ಟಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ನ ಆವರಣದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ನೂತನ ಚಿತ್ರ ಜೆಂಟಲ್ಮೆನ್ ಪೋಸ್ಟರ್ಗೆ ಕ್ಷೀರಾಭಿಷೇಕ ಮಾಡಲಾಯಿತು. ನಂತರ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಚಿತ್ರ ಶತದಿನ ಆಚರಿಸಲಿ ಎಂದು ಶುಭ ಕೋರಲಾಯಿತು. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಫ್ಯಾನ್ಸ್ ಕ್ಲಬ್ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ಮಹಾನಗರದ ಆಳಂದ ರಸ್ತೆಯಲ್ಲಿರುವ ಶೆಟ್ಟಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ನ ಆವರಣದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ನೂತನ ಚಿತ್ರ ಜೆಂಟಲ್ಮೆನ್ ರಾಜ್ಯಾದ್ಯಂತ ಬಿಡುಗಡೆಯಾಗಿರುವ ಹಿನ್ನೆಲೆಯಲ್ಲಿ ಇಂದು ಪ್ರಜ್ವಲ್ ದೇವರಾಜ್ ಅವರ ಜೆಂಟಲ್ಮೆನ್ ಚಿತ್ರದ ಪೋಸ್ಟರ್ಗೆ ಫ್ಯಾನ್ಸ್ ಕ್ಲಬ್ ವತಿಯಿಂದ ಹಾಲಿನ ಅಭಿಷೇಕ ಮಾಡಲಾಯಿತು. ನಂತರ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು. ಈ ಮೂಲಕ ಪ್ರಜ್ವಲ್ ದೇವರಾಜ್ ಅವರ ಜೆಂಟಲ್ಮೆನ್ ಚಿತ್ರ ಶತದಿನೋತ್ಸವ ಆಚರಿಸಲಿ ಎಂದು ಶುಭ ಕೋರಲಾಯಿತು. ಈ ಸಂದರ್ಭದಲ್ಲಿ ಶಿವರಾಜ್ ವಾರಿಕ್, ವಿನೋದ್ ಪ್ರಜ್ಜು, ಪ್ರವೀಣ್ ಜೀವ, ಗದಗಯ್ಯ ಹಿರೇಮಠ, ನಾಗೇಶ್ ಕೋಮತಿ, ಘಟ್ನೇಶ್ ಕಳಮನಿ, ಸಿದ್ದು ತಡಪಲ್ಲಿ, ಮಂಜು ಪಾಟೀಲ್ ಹಾಗೂ ಅನಿಲ್ ಎಸ್ಎಚ್ ಸೇರಿದಂತೆ ಇತರೆ ಅನೇಕ ಜನ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ನನ್ನ ಹೆಸರು ಶಿವರಾಜ್ ವಾರಿಕ್, ಜಿಲ್ಲಾಧ್ಯಕ್ಷರು ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು. ಇವತ್ತು ನಮ್ಮದು ಬಾಸ್ ಜೆಂಟಲ್ಮೆನ್ ಪಿಕ್ಚರ್ ರಿಲೀಸ್ ಸಲುವಾಗಿ ಹಾಲಿನ ಅಭಿಷೇಕ ಮತ್ತು ಪಟಾಕಿ ಎಲ್ಲ ಆರಿಸಿ ಸೆಲೆಬ್ರೇಷನ್ ಮಾಡಿದ್ವಿ ಶೆಟ್ಟಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಹತ್ರ. ನಮ್ಮ ಜೊತೆ ನಮ್ಮ ಟೀಮ್ ಇದೆ, ಫುಲ್ ಟೀಮ್ ಇದೆ. ಟೀಮ್ ಬಂದುಬಿಟ್ಟು ವಿನೋದ್ ಪ್ರಜ್ವು, ಗದಗೆ ಹಿರೇಮಠ್ಟು, ಪ್ರವೀಣ್ ಜೀವ ಮತ್ತು ಮಂಜು ಎಲ್ಲ, ನಾಗು ಮತ್ತು ಡಿ ಬಾಸ್ ಅಭಿಮಾನಿಗಳು ಎಲ್ಲರೂ ಇದ್ದೇವೆ. ಇವತ್ತಿನ ದಿವಸ ನಮ್ಮ ಪ್ರೀತಿಯ ಕರುನಾಡ ಚಿನ್ನರಾದ ಪ್ರಜ್ವಲ್ ದೇವರಾಜ್ ಅವರ ಜೆಂಟಲ್ಮನ್ ಚಿತ್ರವು ರಿಲೀಸ್ ಆಗ್ತಾ ಇದೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಮುಖ ಚಿತ್ರಮಂದಿರವಾದ ಶೆಟ್ಟಿ ಥಿಯೇಟರ್ನಲ್ಲಿ ಬೆಳಗ್ಗೆ ಪ್ರಥಮ ಶೋ, ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ನಾವೆಲ್ಲ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳು ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಎಲ್ಲರೂ ಸೇರಿ ಈ ಚಿತ್ರವನ್ನು ಯಶಸ್ವಿ ರಿಲೀಸ್ ಮಾಡಬೇಕಾಗಿ ಎಲ್ಲರೂ ಸೇರ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ಹಾಲಿನ ಅಭಿಷೇಕ ಹಾಗೂ ಪಟಾಕಿ ಎಲ್ಲ ವಿಜೃಂಭಣೆಯಿಂದ ಹಾರಿಸಿ ಇವತ್ತಿನ ದಿವಸ ಪ್ರಥಮ ಶೋವನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರಿಗೆ